ಬೇರೆ ಬೇರೆ ರಂಗಗಳು ಅಂತ ಹೇಳಿದಾಗ ಇಷ್ಟರವರೆಗೆ ಸ್ಪರ್ಶಿಸದೇ ಇದ್ದಂಥ ಆ ಒಂದು ರಂಗ ಇವತ್ತು ಅನಾವರಣ ಆಗ್ತಾ ಇದೆ. ಅದು ಚಿತ್ರಕಲೆ. ಬಹುಶಃ ಚಿತ್ರಕಲೆಯನ್ನು ಆಸ್ವಾದಿಸದೇ ಇರುವಂತಹ ಮನುಷ್ಯರು ಯಾರೂ ಇಲ್ಲ. ಬಹುಶಃ ಮೊದಲು ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ವಸ್ತು ಇರಲಿ, ಅದು ನಮಗೆ ಗುರುತಾಗಬೇಕು ಅಂತ ಇದ್ದರೆ ಅದರ ಚಿತ್ರ ನಮ್ಮ ಮನೋಪಟಲದಲ್ಲಿ ಮೂಡಬೇಕು. ಅದು ಹೀಗೆ ಇದೆ, ಅದರ ಆಕಾರ ಆಯ ಹೀಗೆ ಇದೆ ಅಂತ ಮನಸ್ಸಿನಲ್ಲಿ ಅದು ಬಿಂಬಿಸಲ್ಪಟ್ಟಾಗ ಅದನ್ನು ವಿವರಿಸುವುದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಯಾವನೇ ಒಬ್ಬ ಕವಿ ಇರಲಿ, ಕಲಾವಿದ ಇರಲಿ, ಅವನಿಗೆ ಚಿತ್ರಕ ಶಕ್ತಿ ಬೇಕು. ಹಾಗಾಗಿ ಚಿತ್ರಕಲೆ ಎಲ್ಲ ಕಲೆಗಳಿಗೂ ಒಂದು ಅಡಿಪಾಯ, ತಳಹದಿ ಇದ್ದ ಹಾಗೆ. ಆದ್ದರಿಂದ ಅದನ್ನು ಪರಿಚಯಿಸಬೇಕು ಮತ್ತು ಅದರ ಸಾಧಕರನ್ನು ಪರಿಚಯಿಸಬೇಕು ಎನ್ನುವುದು ರಂಗಸ್ಥಳದ ಉದ್ದೇಶ ಆಗಿತ್ತು. ಅದು ಇವತ್ತು ಈಡೇರಿದೆ ವೀಕ್ಷಕರೇ. ಇವತ್ತು ಚಿತ್ರಕಲೆ ಅಂತ ನಾನು ಹೇಳಿದೆ. ಚಿತ್ರಕಲಾ ಅಭ್ಯಾಸವನ್ನು ಮಾಡ್ತಾ ಇದ್ದಂಥ ಒಬ್ಬ ಹಿರಿಯ ಶಿಕ್ಷಕರು ಮತ್ತು ರಾಜ್ಯದ ಅತ್ಯುನ್ನತ ಚಿತ್ರಕಲಾ ಕ್ಷೇತ್ರದ ಹುದ್ದೆಯನ್ನು ಅಲಂಕರಿಸಿ ಇವತ್ತು ನಿವೃತ್ತರಾದಂತಹ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಅವರು ಜಿ ಆರ್ ಉಪಾಧ್ಯಾಯ ಅವರು. ಉಪಾಧ್ಯಾಯರಿಗೆ ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಜಿ ಆರ್ ಉಪಾಧ್ಯಾಯರು ಅಂತ ಹೇಳಿದರೆ ಗೋಪಾಲಕೃಷ್ಣ ರಾಮ ಉಪಾಧ್ಯಾಯ, ಜಿ ಆರ್ ಯು ಅಂತಲೂ ಅವರನ್ನು ಕರೀತಾರೆ. ಅವರು ಸುಮಾರು 16 ವರ್ಷ ಪ್ರೌಢಶಾಲೆಗಳಲ್ಲಿ ಚಿತ್ರಕಲೆಯನ್ನು ಕಲಿಸ್ತಾ ಇದ್ದರು ಶಿಕ್ಷಕರಾಗಿ. ಆಮೇಲೆ 17 ವರ್ಷ ಮಂಗಳೂರಿನ ಬಲ್ಮಡದ ಶಿಕ್ಷಕ ಶಿಕ್ಷಕಿಯರ ತರಬೇತಿ ಸಂಸ್ಥೆಯಲ್ಲಿ 17 ವರ್ಷ ಅವರು ಚಿತ್ರ ಅಭ್ಯಾಸವನ್ನು ಮಕ್ಕಳಿಗೆ ಮಾಡಿಸಿದರು. ಆಮೇಲೆ ಮಂಗಳೂರಿನ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಬಿ ಎಡ್ ಕಾಲೇಜ್ ಅಂತ ಹೇಳ್ತೇವೆ, ಅಲ್ಲಿ 3 ವರ್ಷ ಅವರು ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಆ ಬಳಿಕ ರಾಜ್ಯದ ಚಿತ್ರಕಲೆಗೆ ಇರುವಂತಹ ಒಂದು ಪರಮೋಚ್ಚ ಸ್ಥಾನ ಸರ್ಕಾರಿ ಒಂದು ಕೆಲಸದಲ್ಲಿ, ಅದು ರಾಜ್ಯ ಮಟ್ಟದ ಚಿತ್ರಕಲಾ ಸಹಾಯಕ ನಿರ್ದೇಶಕರು. ಆ ಹುದ್ದೆಯನ್ನು ಕೂಡ ಕೆಲ ಕಾಲ ಅವರು ನಿರ್ವಹಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದರು. ಬಹಳ ಎಳವೆಯಲ್ಲಿ ಅವರು ವೃತ್ತಿಗೆ ಸೇರಿದ್ದರಿಂದ ಗರಿಷ್ಠ ಸೇವಾವಧಿಯನ್ನು ದಾಖಲಿಸಿ ಮತ್ತು ಸೇವೆ ಇದ್ದಾಗ ನಿವೃತ್ತಿಯನ್ನು ಪಡೆದು ಈಗ ನಿವೃತ್ತಿ ಜೀವನದಲ್ಲಿಯೂ ಕೂಡ ಚಿತ್ರಕಲೆಯನ್ನು ಮತ್ತು ಚಿತ್ರಕಲಾ ಪ್ರದರ್ಶನವನ್ನು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಚಿತ್ರಕಲೆಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಜಿ ಆರ್ ಉಪಾಧ್ಯಾಯರ ಅವರು ಮಾಡ್ತಾ ಇದ್ದಾರೆ. ಜಿ ಆರ್ ಉಪಾಧ್ಯಾಯ ಅವರು ಮೂಲತಃ ಉಡುಪಿಯವರು. ಉಡುಪಿಯ ಶಿರುವ ಮಾಣಿಬೆಟ್ಟಿನಲ್ಲಿ ಅವರು ಹುಟ್ಟಿದವರು. 1947 ಅವರ ಜನನ. ಅವರ ತಂದೆ ರಾಮ ಉಪಾಧ್ಯಾಯರು, ತಾಯಿ ಕೃಷ್ಣವೇಣಿ. ಇವರು ಶಿರುವ ಸೈಂಟ್ ಮೇರಿಸ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಆ ಒಟ್ಟಿಗೆ ಚಿತ್ರಕಲಾ ಅಧ್ಯಾಪಕರಾಗುವಂಥ ಲಕ್ಷಣಗಳನ್ನ ಆ ಹೊತ್ತಿಗೆ ಅವರು ತೋರಿಸಿದರು. ಆದರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಕೌಟುಂಬಿಕ ಕಾರಣಗಳಿಂದ ವಿದ್ಯಾಭ್ಯಾಸವನ್ನು ಮಧ್ಯದಲ್ಲಿ ಅವರು ನಿಲ್ಲಿಸಿ ಧಾರವಾಡಕ್ಕೆ ಹೋದರು. ಅಲ್ಲಿ ಹೋಟೆಲ್ ಸಪ್ಲೈಯನ್ನು ಕೂಡ 2 ವರ್ಷ ಮಾಡಿದ್ದಾರೆ. ಆ ಸಮಯದಲ್ಲಿ ಚಿತ್ರಕಲಾ ಗ್ರೇಡ್ ಪರೀಕ್ಷೆಗೆ ಕುಳಿತು ಅಲ್ಲಿ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಪಡೆದರು. ಆಮೇಲೆ ಅವರು ಅಧ್ಯಾಪಕರಾಗಿ ಸೇರಿಕೊಂಡರು. ನಾನು ಈಗಲೇ ಹೇಳಿದ ಹಾಗೆ ಪ್ರೌಢಶಾಲೆಗಳಲ್ಲಿ, ಬಿ ಎಡ್ ಕಾಲೇಜಿನಲ್ಲಿ, ಶಿಕ್ಷಕಿಯರ ತರಬೇತಿ ಕೇಂದ್ರದಲ್ಲಿ, ಹಾಗೆ ಅತ್ಯುನ್ನತ ಸ್ಥಾನ ರಾಜ್ಯ ಮಟ್ಟದ ಪದವಿಯನ್ನು ಅವರು ಪಡೆದು ನಿವೃತ್ತರಾಗಿ ಈಗ ಪುನಃ ಚಿತ್ರಕಲಾ ಪ್ರದರ್ಶನವನ್ನು ಮಾಡುವಂಥ ವೃತ್ತಿಯನ್ನು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಟೈಲರಿಂಗ್ ಟ್ರೈನಿಂಗ್ ಕೂಡ ಅವರಿಗೆ ಆಗಿದೆ. ಅದು ಬಹಳ, ಅದರ ಹಿನ್ನೆಲೆ ಕೂಡ ಬಹಳ ಚೆಂದ ಇದೆ. ಅವರ ತಂಗಿಗೆ ಬಾಯಿ ಬರದಿರುವುದರಿಂದ ತಂಗಿ ಕಲಿಸೋದಕ್ಕೆ ಬೇಕಾಗಿ ಅವರು ಟೈಲರಿಂಗ್ ಮಾಡಿ, ಆಮೇಲೆ ಶಾಲೆಗಳಲ್ಲಿ ಕೂಡ ಟೈಲರಿಂಗ್ ವಿದ್ಯಾರ್ಥಿನಿಗೆ ಸುಮಾರು 13 ವರ್ಷ ವಿದ್ಯಾರ್ಥಿನಿಗೆ ಅವರು ಕಲಿಸ್ತಾ ಇದ್ದರು. ಒಂದೇ ಗೆರೆಯಲ್ಲಿ ರೇಖಾಚಿತ್ರ, ಮರಗಳಲ್ಲಿ ಬೇರೆ ಬೇರೆ ದೇವರ ಚಿತ್ರಗಳ ಒಂದು ಪ್ರದರ್ಶನ, ಅದು ಪತ್ರಿಕೆಗಳಲ್ಲಿ ಕೂಡ ಪ್ರಕಟ ಆಗಿದೆ. ಇದರಿಂದ ಬಹುಶಃ ಉಪಾಧ್ಯಾಯರ ಮುಖ ಪರಿಚಯ ಇಲ್ಲದವರು ಕೂಡ ಉಪಾಧ್ಯಾಯರು ಯಾರು ಅಂತ ತಿಳ್ಕೊಂಡಿರುವಂಥ ಒಂದು ವಿಚಾರ ಕೂಡ ನಮ್ಮಲ್ಲಿದೆ. ಅದಲ್ಲದೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಬೇರೆ ಬೇರೆ ಕಲಾಶಾಲೆಗಳಲ್ಲಿ ಗೋಡೆ ಚಿತ್ರಗಳನ್ನು ಕೂಡ ಅವರು ಬರೆದಿದ್ದಾರೆ. ಇನ್ನು ಸಾಂತೂರು ಮತ್ತು ಕಾವೂರಿನ ಬ್ರಹ್ಮರಥಗಳಿಗೆ ಚಿತ್ರಕಲೆಯ ಕುಸುರಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ದೇವರುಗಳ ತೈಲ ಚಿತ್ರಗಳನ್ನು ರಚನೆ ಮಾಡಿದ್ದಾರೆ. 2004 ಅದಮಾರು ವಿಶ್ವಪ್ರಿಯರಿಂದ ಉಡುಪಿಯಲ್ಲಿ ಅವರಿಗೆ ಸನ್ಮಾನ ಆಗಿದೆ ಉಪಾಧ್ಯಾಯರಿಗೆ. 2008 ಪೇಜಾವರ ವಿಶ್ವೇಶತೀರ್ಥರಿಂದ ಮೈಸೂರಿನಲ್ಲಿ ಸನ್ಮಾನ ಆಗಿದೆ. ಆಮೇಲೆ ಸರಕಾರಿ ಮಹಿಳಾ ಶಿಕ್ಷಣ ತರಬೇತಿ ಸಂಸ್ಥೆ ಬಲ್ಮಠ ಇಲ್ಲಿ 14-11-5 ಅವರು ಚಿತ್ರಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ. ಮಾಣಿಬೆಟ್ಟು ಇನ್ನಾ ದೇವಸ್ಥಾನದ ಬ್ರಹ್ಮ ಕಲಶದ ಸಂದರ್ಭದಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಬೆಳ್ಳೆ ನಾಗಮಂಡಲ ಕಾವೂರು ದೇವಸ್ಥಾನದ ಜಾತ್ರೆಯಲ್ಲಿ ಚಿತ್ರಕಲಾ ಪ್ರದರ್ಶನ ಮಾಡಿದ್ದಾರೆ. 61 ವರ್ಷದ ಸಂದರ್ಭದಲ್ಲಿ ಅವರಿಗೆ
61 ವರ್ಷ ತುಂಬಿದ ಆ ಸಂದರ್ಭದಲ್ಲಿ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನಕ್ಕೆ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗ್ಗಡೆಯವರಿಗೆ 61 ಚಿತ್ರಗಳನ್ನು ಅವರು ಪ್ರದರ್ಶನ ನೀಡಿ ಹೆಗ್ಗಡೆಯವರ ಮೆಚ್ಚುಗೆಯನ್ನು ಕೂಡ ಗಳಿಸಿದ್ದಾರೆ. ಹೀಗೆ ತಮ್ಮ ಕಲಾ ಜೀವನ ಮತ್ತು ವೈಯಕ್ತಿಯ ಬದುಕಿನಲ್ಲಿ ಬಹಳಷ್ಟು ಸಜ್ಜನಿಕೆಯನ್ನು ಸರಳತೆಯನ್ನು ಮೆರೆದಂತಹ ಗೋಪಾಲಕೃಷ್ಣ ರಾಮ ಉಪಾಧ್ಯಾಯರು ಇವತ್ತು ನಮ್ಮ ರಂಗಸ್ಥಳದ ಅತಿಥಿ ವೀಕ್ಷಕರೇ. ನವೀನ ಸ್ಪರ್ಶ ವರ್ಷರಹಿತ ರಾತ್ರಿಗಳಲ್ಲಿ ಚೌಕಿಯೊಳಗೆ ಸಿಂಗರಿಸಲ್ಪಟ್ಟು ರಂಗಸ್ಥಳದಲ್ಲಿ ರಾತ್ರಿಯನ್ನು ಸೀಳಿ ಬರುವ ಬೆಳಕಿನ ಪುಂಜದ ಮಧ್ಯೆ ಪುರಾಣ ಪ್ರಪಂಚವನ್ನು ಆವಿರ್ಭಾವಗೊಳಿಸುವ ಯಕ್ಷಗಾನದ ವೇಷಗಳು ಅಲ್ಲಿ ಕ್ಯಾನ್ವಾಸ್ನಲ್ಲಿ ಜೀವಂತಿಕೆಯನ್ನು ಪಡೆದುಕೊಂಡಿದ್ದವು. ದೇವಾನುದೇವತೆಗಳು ಅಭಯ ಹಸ್ತವನ್ನು ನೀಡುತ್ತಾ ಭಕ್ತಜನರ ಉದ್ಧಾರಕ್ಕಾಗಿ ಮೈದಳೆದು ಬಂದಂತೆ ಬಿಳಿ ಹಾಳೆಯ ಮೇಲೆ ಗೋಚರಿಸುತ್ತಿದ್ದರು. ಲಲನಾಮಣಿ ಗಜಗಾಮಿನಿಯರು ಭರತನಾಟ್ಯದಾರಂಭಕ್ಕೆ ಕಾಯುವಂತೆ ಅಲ್ಲಿ ಚಿತ್ತಾರ ರೇಖೆಗಳಲ್ಲಿ ಬಣ್ಣಗಳ ಲಾಸ್ಯದಲ್ಲಿ ಕಂಗೊಳಿಸುತ್ತಿದ್ದರು. ಬಾನಾಡಿಗಳು ರೆಕ್ಕೆ ಬಿಚ್ಚಿ ಗಗನಗಮನಕ್ಕೆ ಅಣಿಯಾದಂತೆ ಗೋಚರಿಸುತ್ತಿದ್ದವು. ಪ್ರಕೃತಿಯೈಸಿರಿಯ ಮಡುವಿನ ಮರಗಿಡಗಳು ತಮ್ಮ ನಡುವೆ ದೇವರುಗಳನ್ನು, ಸಂತರನ್ನು, ರಾಷ್ಟ್ರ ನಾಯಕರುಗಳನ್ನು ಗುಪ್ತವಾಗಿ ಅಡಗಿಸಿಕೊಂಡಂತಿತ್ತು. ಗಣಪತಿ, ಶ್ರೀಕೃಷ್ಣ, ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೇವಲ ಒಂದೇ ರೇಖೆಯಲ್ಲೇ ಪಡಿಮೂಡಿದ್ದರು. ಅಂತೂ ಅದ್ಭುತ ವರ್ಣ ಪ್ರಪಂಚವೇ ಧರೆಗಿಳಿದಂತೆ ಭಾಸವಾಗಿತ್ತು. ಈ ಚಿತ್ತಾರಗಳಲ್ಲಿ ಬಣ್ಣಗಳನ್ನು ಕುಣಿಸಿ ಅದ್ಭುತ ಸೃಷ್ಟಿಸಿದವರೇ ಕಲಾವಿದ ಜಿ ಆರ್ ಉಪಾಧ್ಯಾಯ. ನನ್ನ ಹೆಸರು ಜಿ ಆರ್ ಉಪಾಧ್ಯಾಯ ಅಂತೇಳಿ. ನಾನು ಹುಟ್ಟಿದ್ದು ಶಿರುವ ಮಂಚಕಲ್ಲು, ಅದರಲ್ಲಿ ಮಾಣಿಬೆಟ್ಟು ಅಂತೇಳಿ ಒಂದು ಹಳ್ಳಿ. ಅಲ್ಲಿ ಎಸ್ ಎಂ ರಾಮ ಉಪಾಧ್ಯಾಯ ಮತ್ತು ಕೃಷ್ಣವೇಣಿಯವರ ಮಗನಾಗಿ, ಸುರುವಿನ ಮಗನಾಗಿ ಹುಟ್ಟಿದ್ದೆ. ನಾನು ಕಲಿಯುವುದರಲ್ಲಿ ಸ್ವಲ್ಪ ದಡ್ಡನಾಗಿದ್ದೆ, ಹಾಗಾಗಿ ನನ್ನ ತಂದೆಯವರು ಎಸ್ ಎಲ್ ಸಿ ನಂತರ ಕಲಿಸಲೂ ಇಲ್ಲ. ಹಾಗಾಗಿ ನಾನು ಧಾರವಾಡಕ್ಕೆ ಹೋಟೆಲ್ ಸಪ್ಲೈಯರ್ ಆಗಿ ಹೋಗಿ ಕೆಲಸಕ್ಕೆ ಸೇರಿದೆ. ಆವಾಗ ನನ್ನನ್ನು ಯಾಕೆ ಅಪ್ಪ ಕಲಿಸಲಿಲ್ಲ ಅಂತೇಳಿದರೆ, ನಾನು ಡ್ರಾಯಿಂಗ್ ಮಾಡ್ತಾ ಇರೋದರಿಂದ ನೀನೊಬ್ಬ ದಡ್ಡ, ಯಾವುದಕ್ಕೂ ಉಪಯೋಗ ಇಲ್ಲ, ನೀನು ಯಾವುದಕ್ಕೂ ಉಪಯೋಗ ಇಲ್ಲ ಅಂತೇಳಿ ಹೇಳ್ತಾಯಿದ್ರು. ಹಾಗಾಗಿ ನನಗೊಂದು ಚಿತ್ರಕಲೆಯಲ್ಲಿ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಧಾರವಾಡದಲ್ಲಿ ಒಂದು ಕಲಾಮಂದಿರ ಉಂಟಂತೇಳಿ ಹೇಳಿದರು. ಹಾಗಾಗಿ ಅಲ್ಲಿ ಹೋಗಿ ಹೋಟೆಲ್ ಸಪ್ಲೈಗೆ ಕೆಲಸಕ್ಕೆ ಸೇರಿದೆ. 2 ವರ್ಷ ಕಷ್ಟಪಟ್ಟು ಕಲಿತೆ. ಸಾಮಾನ್ಯವಾಗಿ ಬೆಳಿಗ್ಗೆ 6 ಗಂಟೆಗೆ ಎದ್ದು 8 ಗಂಟೆ ತನಕ ಸಪ್ಲೈ ಮಾಡಿ 8-12 ತನಕ ಕಾಲೇಜಿಗೆ ಹೋಗಿ 12 ರಾತ್ರಿ 10 ಗಂಟೆ ತನಕ ಸಪ್ಲೈ ಮಾಡಿ 2 ವರ್ಷ ಕಳೀತಾ ಇದ್ದೆ. ಆವಾಗಲೇ ನನಗೊಂದು ಎಕ್ಸಾಮಿನೇಷನ್ ಬಂತು ಸ್ಟೇಟ್ ಲೆವೆಲಲ್ಲಿ. ಆ ಎಕ್ಸಾಮಿನೇಷನಲ್ಲಿ ನನಗೆ 2nd ರ್ಯಾಂಕ್ ಬಂತು. ಹಾಗಾಗಿ ನನಗೆ ಹೋಟೆಲ್ನವರು, ಕಾಲೇಜ್ನವರು ಎಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟರು. ನನಗೆ ಮತ್ತೆ ಯಾವ ಖರ್ಚು ಇರಲಿಲ್ಲ, ಫೀಸ್ ಆಗಲಿ ಯಾವುದೇ ಇರಲಿಲ್ಲ, ಸ್ಕಾಲರ್ಶಿಪ್ ಸಿಗ್ತಾ ಇತ್ತು. 2 ವರ್ಷ ಕಲಿತಾದ ನಂತರ ನಾನು ಪಲಿಮಾರು ಪ್ರೌಢಶಾಲೆಯಲ್ಲಿ ಡ್ರಾಯಿಂಗ್ ಟೀಚರ್ ಮತ್ತು ಹೊಲಿಗೆ ಶಿಕ್ಷಕನಾಗಿ ಕೆಲಸಕ್ಕೆ ಸೇರಿದೆ. ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಚೆನ್ನಾಗಿ ಅಕ್ಷರಾಭ್ಯಾಸ ಮಾಡಿ ಸುಶಿಕ್ಷಿತನಾಗಿ ಉತ್ತಮ ಕೆಲಸಕ್ಕೆ ಸೇರಿ ಜನಮನ್ನಣೆಯ ಜೊತೆ ಸುಖಿ ಜೀವನ ನಡೆಸಬೇಕೆನ್ನುವ ಆಸೆ ಸರ್ವರಿಗೂ ಸಹಜವಾದದ್ದೇ. ಆದರೂ ಎಲ್ಲರಿಗೂ ವಿದ್ಯಾ ಸರಸ್ವತಿ ಅಷ್ಟು ಸುಲಭದಲ್ಲಿ ಒಲಿಯುವುದಿಲ್ಲ. ಆದರೆ ವಿದ್ಯೆ ಒಲಿಯದಿದ್ದರೂ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇರುತ್ತದೆ. ಜಿ ಆರ್ ಉಪಾಧ್ಯಾಯರಿಗೂ ಬಾಲ್ಯದಲ್ಲಿ ಅಕ್ಷರದ ಸಕ್ಕರೆ ರುಚಿಸಲೇ ಇಲ್ಲ. ಆದರೆ ಕಲಾಮಾತೆಯ ಕರೆ ನಿರಂತರವಾಗಿ ಅವರ ಕಿವಿಯಲ್ಲಿ ರಿಂಗಣಿಸುತ್ತಲೇ ಇತ್ತು. ಬೆಳಗು ಬೈಗುಗಳು, ಶಿಶಿರ ವಸಂತಗಳು, ಖಗ ಮಿಗಗಳು, ಭಾನು ಭೂಮಿ, ಚಂದ್ರ ತಾರೆ, ಮೇಘ ಪವನ, ಗುಡುಗು ಸಿಡಿಲುಗಳ ಅಬ್ಬರ, ಕಡಲಿನ ಉಬ್ಬರ, ಋತುಮಾನಗಳು, ಗಿಡ ಮರ ಬಳ್ಳಿ, ಪುಷ್ಪ ಕಾಯಿಗಳು, ಝರಿ ತೊರೆ, ಜಲಪಾತಗಳು, ಬೆಟ್ಟ ಗುಡ್ಡದ ಹಸಿರು,
ಉಷೋದಯ ಸೂರ್ಯಾಸ್ತಗಳನ್ನು ನಾವೆಲ್ಲರೂ ನಮ್ಮ ಜೋಡಿ ಕಣ್ಣುಗಳಿಂದ ನೋಡುತ್ತೇವಾದರೂ ಕವಿಗಳು ಕಲಾವಿದರಿಗೆ ಅವುಗಳು ಬರಿಯ ನಿತ್ಯ ಪ್ರಕ್ರಿಯೆಯಾಗದೆ ನಿತ್ಯ ನೂತನವಾಗಿ ಗೋಚರಿಸುತ್ತದೆ. ಅದರೊಳಗೆ ಅಡಕವಾಗಿರುವ ಸೌಂದರ್ಯ ಅನಾವರಣಗೊಳ್ಳುತ್ತದೆ. ಹಾಗೆಯೇ ಜಿ ಆರ್ ಉಪಾಧ್ಯಾಯರು ಕೂಡ ಈ ಪ್ರಕೃತಿಯನ್ನು ಕಂಡಾಗಲೆಲ್ಲ ಪುಳಕಿತಗೊಳ್ಳುತ್ತಿದ್ದರು. ಅದನ್ನು ತಮ್ಮ ಕುಂಚದಲ್ಲಿ ಬಂಧಿಸಿಡುವ ಪ್ರಯತ್ನ ಮಾಡಿದರು. ಮಾತ್ರವಲ್ಲ, ಪ್ರಕೃತಿಯ ಸಹಜ ಕ್ರಿಯೆಗಳನ್ನೆಲ್ಲ ಚಿತ್ರಿಸುವಾಗಲೂ ಅದಕ್ಕೆ ನವೀನ ಸ್ಪರ್ಶವನ್ನು ನೀಡಲು ತವಕಿಸಿದರು. ಚಿತ್ರಕಲೆ ಅನ್ನುವಂಥದ್ದು ಒಂದು ಎಲ್ಲ ವಿದ್ಯಾಭ್ಯಾಸಕ್ಕೆ ತಳಹದಿಯಾಗಿರುತ್ತದೆ. ಇದೊಂದು ಕೊಟೇಶನ್. ಸಾಮಾನ್ಯವಾಗಿ ಚಿತ್ರಕಲೆ ಇಲ್ಲದ ವಿದ್ಯಾಭ್ಯಾಸ ಯಾವುದೂ ಇಲ್ಲ. ಇಂಜಿನಿಯರಿಂಗ್ ಹೋಗದಿದ್ದರೂ ಕೂಡ ಚಿತ್ರಕಲೆ ಬೇಕು, ಹಾಗೆ ಡಾಕ್ಟರ್ ಆಗಬೇಕಾದ್ರೆ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಬೇಕಾದ್ರೂ ಕೂಡ ಚಿತ್ರಕಲೆ ಬೇಕು. ಅಂದರೆ ಸಾಮಾನ್ಯ ಯಾವ ವಿದ್ಯಾಭ್ಯಾಸ, ನೀವು ಕೈಗಾರಿಕೆ ಟೆಕ್ TTIಯಲ್ಲಿ ಕೂಡ ಚಿತ್ರಕಲೆ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ ಇದೆ. ಹೀಗೆ ಯಾವ ಕೈಗಾರಿಕೋದ್ಯಮಗಳಲ್ಲಿ ಎಲ್ಲಿ ಹೋದರೂ ಕೂಡ ಅಲ್ಲಿ ಚಿತ್ರಕಲೆಯನ್ನು ಕಲಿಯದೆ ಮುಂದುವರಿಸಲಿಕ್ಕೆ ಬಿಡುವುದಿಲ್ಲ, ಮುಂದುವರಿಯಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಮ್ಮ ಜೀವನೋಪಾಯಕ್ಕೂ ಕೂಡ ಒಂದು ಚಿತ್ರಕಲೆ ಅನ್ನುವಂಥದ್ದು ಅತಿ ಅವಶ್ಯಕವಾದಂಥ ವಿಷಯ. ಹಾಗೆ ಸಾಮಾನ್ಯವಾಗಿ ಶಿಕ್ಷಣ ವಿದ್ಯಾಭ್ಯಾಸ ಅಂದರೆ ಶಿಕ್ಷಕರಾಗಬೇಕಾಗಿದ್ದರೂ ಕೂಡ ಚಿತ್ರಕಲೆ ಅತಿ ಅವಶ್ಯಕ. ಹೀಗೆ ಈ ಎಲ್ಲ ವಿದ್ಯೆಗೂ ಕೂಡ ಬೇಕಾಗಿರುವಂಥ ಒಂದು ಚಿತ್ರಕಲೆ. ಇದು ಸಾಮಾನ್ಯವಾಗಿ ನಾವು ಸಂಪಾದನೆಯ ದೃಷ್ಟಿಯಿಂದ ಮಾಡೋದಲ್ಲ, ಆದರೂ ಕೂಡ ನಮಗೆ ಸಂಪಾದನೆಗೂ ಕೂಡ ಚಿತ್ರಕಲೆ ಕಲಿಯಲೇಬೇಕಾಗ್ತದೆ. ಸಾಮಾನ್ಯವಾಗಿ ನನಗೆ ಈಗ ಚಿತ್ರಕಲೆಯಿಂದ ಹಲವಾರು ಪ್ರೋತ್ಸಾಹಗಳು ಸಿಕ್ಕಿವೆ. ಉದಾಹರಣೆಗೆ ನಾನೀಗ ಬಿಡಿಸಿದ್ದರಲ್ಲಿ ಅತಿ ದೊಡ್ಡದಾದಂಥ ಚಿತ್ರ ಅಂತ ಹೇಳಿದ್ರೆ ಕರಾವಳಿ ಜಾನಪದ ಅಂತೇಳಿ. ಅದರಲ್ಲಿ ಇಡೀ ನಮ್ಮ ಕರಾವಳಿಯ ಎಲ್ಲ ಸನ್ನಿವೇಶವನ್ನು ಒಳಗೊಂಡಂಥ ಒಂದು ಚಿತ್ರ ಅದು. ಅದು ಇಡೀ ನಾನು ಬಿಡಿಸಿದಂಥ ತೈಲ ಚಿತ್ರಗಳಲ್ಲಿ ಅತಿ ದೊಡ್ಡದಾದಂಥ ಪ್ರಮಾಣದ್ದು. ಅದು 8 ಫೀಟ್ 4 ಫೀಟ್ ಉದ್ದ ಅಗಲ ಇದೆ. ಅದನ್ನು ಶ್ರೀಯುತ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾರು ಅಂತೇಳಿ ಅವರ ಮನೆ ಒಕ್ಕಲಿಗೋಸ್ಕರ ಅವರಿಗೆ ಬಿಡಿಸಿಕೊಟ್ಟದ್ದು. ಅದರಲ್ಲಿ ಧರ್ಮಸ್ಥಳ, ದೇವಸ್ಥಾನ, ದೇವರು ಹೊರುವುದು, ಆನೆ ಮತ್ತು ತಾಟಿರಾಯ, ಹಾಗೆ 2 ಭೂತಗಳ ಕುಣಿತ, ಹಾಗೆ ಡೋಲು ಕುಣಿತ, ಹುಲಿವೇಷ, ಹಾಗೆ ನಾಗಮಂಡಲ, ತೆಂಗುದಿಟ್ಟು ಬಡಗದಿಟ್ಟು ಆಟದ ವೇಷಗಳು, ಹಾಗೆ ಗರಡಿ ಕೋಲದ ಕುಣಿತ, ಹಾಗೆ ಆಟಿಕೊಳಂಚಿ, ಹಾಗೆ ಕಂಬಳ, ತೆಂಗಿನಕಾಯಿ ಕಟ್ಟುವುದು, ಹೀಗೆ ಎಲ್ಲ ಕರಾವಳಿಯ ಎಲ್ಲ ಜಾನಪದ ವಿಷಯಗಳನ್ನು ಒಳಗೊಂಡಂಥ ಒಂದು ಅತಿ ದೊಡ್ಡದಾದಂಥ ಚಿತ್ರ ನಾನು ಇಷ್ಟು ತನಕ ಬಿಡಿಸಿದಲ್ಲಿ ನನಗೆ ತುಂಬ ಸಂತೋಷ ಕೊಟ್ಟದ್ದು. ಅದರಲ್ಲಿ ನನಗೆ ತುಂಬ ಸಂಪಾದನೆಯಾಗಿದೆ. ಹೀಗೆ ಅಂಕುರಿಸಿದ ಅವರ ಕಲಾ ಬಯಕೆ ನವೀನತೆಯೊಂದಿಗೆ ಟಿಸಿಲೊಡೆದು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ವಿಧ ವಿಧದ ಚಿತ್ರಗಳು ಅವರ ಕುಂಚದಲ್ಲಿ ಅರಳಿ ನಿಂತಿದೆ. ಆದರೂ ತಾನೊಬ್ಬ ದೊಡ್ಡ ಕಲಾವಿದ ಅನ್ನೋ ಹಮ್ಮು ಬಿಮ್ಮುಗಳ ಸಂಕೀರ್ಣತೆಗೆ ಎಂದೂ ತಮ್ಮನ್ನು ಒಡ್ಡಿಕೊಳ್ಳದೆ ತಾನೊಬ್ಬ ಸಾಮಾನ್ಯ ಕಲಾಸಕ್ತನೆಂದು ವಿನೀತವಾಗಿ ಹೇಳಿಕೊಳ್ಳುವ ಜಿ ಆರ್ ಉಪಾಧ್ಯಾಯ ಸ್ಥಿತ ಪ್ರಜ್ಞತೆಯನ್ನು ಮೆರೆಯುತ್ತಾರೆ. ನಾನು ಎಲ್ಲಿಯಾದರೂ ಹೇಳಬಲ್ಲೆ, ನಾನೊಬ್ಬ ಕಲಾ ಅಧ್ಯಾಪಕ ಮಾತ್ರ. ಕಲಾವಿದ ಬೇರೆ, ಕಲಾ ಅಧ್ಯಾಪಕ ಬೇರೆ. ಕಲಾವಿದ ಅಂತ ಹೇಳಿದರೆ ಹೊಸ ಹೊಸ ಚಿತ್ರಗಳನ್ನು ಬಿಡಿಸ್ತಾನೆ. ಹಾಗೆ ನಾನು ಹೆಚ್ಚಾಗಿ ನಾನಾಗಿ ಬಿಡಿಸಿದ್ದು ಅಂತ ಹೇಳಿದರೆ ಕೆಲವೇ ಲೆಕ್ಕದಲ್ಲಿರುವಂಥ ಚಿತ್ರಗಳು. ಆದರೆ ನಾನು ಹೆಚ್ಚಾಗಿ ನೋಡಿದ ಚಿತ್ರಗಳನ್ನು ಬಿಡಿಸುವಂಥದ್ದು. ಹಾಗೆ ಮಕ್ಕಳಿಗೆ ಕಲಿಸಲಿಕ್ಕೆ ನಾನು ಸಮರ್ಥ, ಅದರಿಂದ ಕಲಾ ಅಧ್ಯಾಪಕ ಮಾತ್ರ. ಕವಿ ಬೇರೆ, ಕನ್ನಡ ಅಧ್ಯಾಪಕ ಬೇರೆ. ಚಿತ್ರಗಳನ್ನು ಮಾಧ್ಯಮವಾಗಿ ಮುಟ್ಟಿಸುವುದು ಮಾತ್ರ ನಮ್ಮ ಕೆಲಸ. ಅದರಿಂದ ಚಿತ್ರಕಲಾ ಅಧ್ಯಾಪಕನಾಗಿ ಮಾತ್ರ ನಾನು ಕೆಲಸ ಮಾಡಿದ್ದೆ. ಚಿತ್ರ ಕಲಾವಿದ ನಾನಲ್ಲ, ಆದ್ದರಿಂದ ಕಲಾವಿದರ ಸಂಘದಲ್ಲಿ ನಾನಿಲ್ಲ. ನನಗೆ ಸಾಮಾನ್ಯವಾಗಿ ಕೆಲವರೆಲ್ಲ ಈ ಚಿತ್ರ ಬಿಡಿಸಿಕೊಡಿ, ಆ ಚಿತ್ರ ಬಿಡಿಸಿಕೊಡಿ ಅಂತೇಳಿ ಹೇಳುವಾಗ ನಾನು ಚಿತ್ರ ಬಿಡಿಸಿ ಕೊಡ್ತಾ ಇದ್ದೆ, ಬರೀ ಸಂಪಾದನೆಯ ದೃಷ್ಟಿಯಿಂದ. ಹಾಗಾಗಿ ದೇವಸ್ಥಾನದ ಗೋಡೆಗಳಲ್ಲಿ ಅಲ್ಲಲ್ಲಿ ಬಲಿಮಾರು, ಇನ್ನ ಅಲಿಯೂರು, ಉಡುಪಿ, ಕುಂಜಾರು, ಮಾಣಿಬೆಟ್ಟು, ಕಾವೂರು ಎಲ್ಲ ಕಡೆ ನಾನು ಬಿಡಿಸಿದ ಗೋಡೆಯಲ್ಲಿ ದೇವರ ಚಿತ್ರಗಳಿವೆ. ಅವುಗಳನ್ನು ದೊಡ್ಡ ದೊಡ್ಡದಾಗಿ ಗೋಡೆಯಲ್ಲಿ ಬಿಡಿಸಿಕೊಟ್ಟಿದ್ದೇನೆ. ಹಾಗೆ ಅದು ಬಿಡು ಸಮಯದಲ್ಲಿ, ಶಾಲೆಯ ಬಿಡು ಸಮಯದಲ್ಲಿ ನಾನು ಮಾಡಿದಂಥ ಕೆಲಸ. ಆನಂತರ ನಿವೃತ್ತಿ ಆದ ನಂತರವೂ ಬಿಡಿಸ್ತಾ ಇದ್ದೆ. ಇಡಲಿಕ್ಕೆ ಜಾಗ ಇಲ್ಲ ಅಂತೇಳಿ, ಮನೆಯಲ್ಲಿ ಇಡಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ನನ್ನ 61ನೇ ವರ್ಷಕ್ಕೆ ವೀರೇಂದ್ರ ಹೆಗಡೆಯವರಿಗೆ 61 ಚಿತ್ರಗಳನ್ನು ನಾನು ಮಾಡಿದಂಥ ಒರಿಜಿನಲ್ ಚಿತ್ರವನ್ನು ದಾನ ಕೊಟ್ಟಿದ್ದೇನೆ ಧರ್ಮಸ್ಥಳಕ್ಕೆ. ಅವರು ಹೇಳಿದರು, ಅವರ ಹತ್ರ ನಾನು ಕೇಳಿದೆ, ಪ್ರೇಕ್ಷಕ ವರ್ಗ ನಿಮ್ಮ ಹತ್ರ ಇರುವುದರಿಂದ ನಾನು ದಾನ ಕೊಡ್ಬೋದು ಅಂತೇಳಿ. ಅಗತ್ಯವಾಗಿ ದಾನ ಕೊಟ್ಟರೆ ನಿಮ್ಮ ಹೆಸರಿನಲ್ಲಿ ನಾವು ವ್ಯವಸ್ಥೆ ಮಾಡಿ ಇಡ್ತೇವೆ ಅಂತೇಳಿ ಹೇಳಿದ ಕಾರಣ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರಿಗೆ ಆ ಚಿತ್ರಗಳನ್ನು ನಾನು ದಾನ ಕೊಟ್ಟಿದ್ದೇನೆ. ಅದೊಂದು ನನಗೆ ತುಂಬ ತೃಪ್ತಿ ಕೊಟ್ಟಿದೆ.